ಏನಮ್ಮ ರಂಗ ಕಾಲ್ ಟಚ್ ಮಾಡಿದ್ದು ಅಲ್ಲದೆ ಹಾರ್ಟ್ನ ಟಚ್ ಮಾಡ್ಬಿಟ್ನ? ಬರೀ ಟಚ್ ಮಾಡದ್ನ, ನನ್ ಹೃದಯನೇ ಕದ್ಬಿಟ್ಟ. ಅದ್ ಸರಿ, ನಿನ್ ಹೃದಯಕ್ಕೆ ಯಾರು ಕೈ ಹಾಕ್ಲಿಲ್ವಾ? ಆಗಲ್ಲ, ನಿನ್ ಹೆಸರಿಗೆ ಪೋಸ್ಟ್ ಬಂದಿದೆ. ನನಗ? ಹೌದು. ನನಗ್ಯಾವ ಪೋಸ್ಟ್? ಏನಿದು, ಫ್ರಮ್ ಅಡ್ರೆಸ್ ಇಲ್ಲ. ವಾವ್, ಇಷ್ಟು ದಿವಸ ಈ ಬುಕ್ಗೆ ಒದ್ದಾಡ್ತಿದೆ ಕಣ್ರೆ. ಲೆಟರ್ ಬೇರೆ ಇದೆ, ಯಾರು ಬರ್ತಿರ್ಬೋದು? ಡಿಯರ್ ವೈ ಜಯಂತಿ, ನಿನ್ನ ಸಂತೋಷವೇ ನನ್ನ ಸಂತೋಷ. ದಾನ ದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠ. ಅದಕ್ಕೆ ಈ ಪುಸ್ತಕ ಕಳುಹಿಸಿದ್ದೇನೆ. ನಾನು ಯಾರು ಅಂತ ಇಷ್ಟರಲ್ಲೇ ಗೊತ್ತಾಗುತ್ತದೆ. ಈ ಕಾಲೇಜಿನಲ್ಲೇ ಇದ್ದೇನೆ. ಇಂತಿ ನಿನ್ನವ. ಯಾರು ಬರ್ತಿರ್ಬಹುದು? ನಾನೇ, ನಾನೇ. ಏನೇ, ಯಾರೇ ನೀನು? ಚಲ್ವೆ ರವಿಚಂದ್ರನ? ಮೈ ಗಾಡ್, ಆ ಬುಕ್ ಕಳಿಸಿದ್ ನಾನೇ ಅಂತ ಅವಳು ಗೊತ್ತಾಗೋಯ್ತು. ಈ ಕಡೆನೆ ಬರ್ತಿದ್ದಾಳೆ, ನಾನು ನೋಡಿದ್ಲು. ಎಸ್, ಕೃತಜ್ಞತೆಯ ಪ್ರೀತಿಯಿಂದ ಬಾಚಿ ತಬ್ಬುತ್ತಾಳೆ ಇವತ್ತು. ಕಮಾನ್ ಮಾಡು, ಧೈರ್ಯ ತಗೋ. ಏನಪ್ಪ ಇದು, ಎಫೆಕ್ಟೇ ಇಲ್ಲ. ಹಾಯ್. ಪೋಸ್ಟ್ ಅಂಟಿಸಿದೀವಿ, ಪಾಂಡು ನೋಡಿದ್ರೆ ಸುಮ್ಮನಿರ್ತಾನೆ. ಸುಮ್ಕಿರ್ಜಲೆ, ಅವನು ಆಸೆ ಇರ್ತದೆ ತೋರ್ಸ್ಕೊಳಕಿಲ್ಲ. ಅವನು ಆ ಪೋಸ್ಟ್ ನೋಡಿದ್ರೆ ನಮ್ನ ಏನು ಅನ್ನಕ್ಕಿಲ್ಲ. ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ ನಾನು? ನಾನು ಕರ್ಮದ ಪಾಂಡು ಆಗ್ಬಿಟ್ಟೆ. ನಾನು ಏನೇ ಮಾಡಿದ್ರು ಅವಳು ಕೆಟ್ಟದಾಗೆ ಕಾಣಿಸುತ್ತೆ. ನೋಡ್ದಿರೋ ಧರ್ಮಕ್ಷೇತ್ರಗಳೆಲ್ಲ ತೋರ್ಸೋದಕ್ಕೆ ಶುರು ಮಾಡ್ಬಿಟ್ರೇನೋ. ಒಂದೇ ಒಂದೇ ಅವ್ರ ಫೋಟೋನ ಉಳಿಸಿಲ್ವಲ್ರು. ಏಯ್, ನಾನು ಬೆಳಗಾಗೆದ್ದು ಬೆತ್ತಲೆ ಸೇವೆ ಮಾಡ್ಲಿ ಅಂತ ಈ ದೇವತೆಗಳ ಫೋಟೋ ಅಣಿಸಿದಿರೇನ್ರು? ಇದನ್ನ ನಾನು ಉಳಿಸ್ತೀನ ಕಾಯಿ ನನ್ನ ಮಕ್ಕಳ. ನನ್ನ ಮಕ್ಕಳ ತಲೆ ಮೇಲೆ ಉಣಿಸಿದ್ರೇನೋ. ಕಸ ಕಸ ಇನ್ನೇನ್ ಹಾಕ್ತಾರಲ್ಲಿ, ನಗದ್ ನೋಡು, ಒಳ್ಳೆ ಕಾರ್ಟೂನ್ ಬೊಂಬೆ ತರ. ಕಾಮನ್ ಸೆನ್ಸೇ ಇಲ್ಲ. ಐ ಲವ್ ಯು ಜೋಕರ್. ಕಿತ್ತೋದ್ ನನ್ನ ಮಕ್ಕಳು, ನನ್ನ ಮನೇನ ಶೇವಿಂಗ್ ಶಾಪ್ ಅನ್ಕೊಂಡ್ಬಿಟ್ಟಿದ್ದಾರೆ. ಪಾಂಡು, ನೀನು ಬ್ಯಾಡ್ ಲಕ್ ಪಾಂಡು ಅಲ್ಲ ಕಣೋ, ಪುಣ್ಯದ ಪಾಂಡು. ಇದಾಯ್ತ ಪಾಂಡು, ಈ ಪಾರ್ಟಿ ಟೆನ್ಷನ್ ಆಗಿ ಕೂಕತ್ತಿದೀಯೇ? ಏಯ್, ಅಮ್ಮ ತಾಯಿ ಅಂತ ಬೆಳ್ಬೆಳಗನ್ ಬಡ್ಕೋತವೆ, ಕಾ ಕಾ ಅಂತ ಬಂದ್ಬಿಡ್ತಾರೆ. ಡಿಸೈಡ್ ಆಗ್ಬೇಕು, ಇಲ್ಲ ನೀನ್ ಇರ್ಬೇಕು ಇಲ್ಲ ನಾನ್ ಇರ್ಬೇಕು. ಏ ಪಾಂಡು, ಯಾಕೆ ಯಾರ್ದೋ ಟೆನ್ಷನ್ ನನ್ ಮೇಲೆ ಬಿಡ್ತಾ ಇದ್ಯಾ? ಇವತ್ತು ನಾ ಕತ್ತರ ಸಾಕ್ಬಿಡ್ತೀನಿ ಕಣೋ. ಕೋಳಿ ಅನ್ಕೊಂಡ್ಬಿಟ್ರ ನೀವ್? ಯಾರ್ರಿ ಯಾರಾದ್ರೇನ್ರಿ ನ್ಯಾಯ ಕೇಳೋಕೆ ಅಲ್ವಾ ಡಾರ್ಲಿಂಗ್? ಒಬ್ಬೊಬ್ರು ಒಬ್ಬೊಬ್ರನ್ನ ಸೆಟ್ ಮಾಡ್ಕೊಂಡ್ಬಿಡ್ತೀರ ಆಗ್ಲೇ. ಏನ್ ಬಡ್ಡೆ ತವ ಅಂತಿದ್ದೀರಾ? ಹೇಗಿದೆ ಮೈಗೆ? ಏನೋ ನಮ್ ಡಾರ್ಲಿಂಗ್ ಮನೇಲಿ ಇದ್ದೀರಾ ಅಂತ ಸುಮ್ಮನಿದ್ದೀನಿ. ಇನ್ನೊಂದ್ಸಲ ನನ್ ಡಾರ್ಲಿಂಗ್ ಹೊಡೆದ್ರೆ ಹೇಳಲ್ಲ, ಮಾಡ್ ತೋರಿಸ್ತೀನಿ.
ಸಾಯಂಕಾಲ ಬರ್ತೀನಿ ಡಾರ್ಲಿಂಗ್, ರೂಟ್ಸ್ ಬರ್ತೀನಿ. ಎಷ್ಟು ಸಣ್ಣಗಾಗ್ಬಿಟ್ಟಿದ್ಯಾ ಅಮ್ಮ. ತಾಯಿ, ನಿಮ್ಮದು ಯಾವ ಊರು? ಮಳವಳ್ಳಿ ಪಕ್ಕ ರಾವಣಿ. ಬರ್ತೀನಿ ಡಾರ್ಲಿಂಗ್, ಬಾಯ್ ಬಾಯ್. ಪಾಂಡು, ಈ ಪಾರ್ಟಿ ಬೆವರು ಬರ್ತಿದ್ರು ಸಾಧನೆ ಮಾಡ್ತಿದೀಯೇ? ನಾನು ಇವತ್ತೊಬ್ರಿಗೆ ಹೊಡಿಬೇಕಾಗದೆ. ನಾನು ಈಗ್ಲೇ ಮನೆ ಬಿಟ್ಟು ಹೋಯ್ತೀನಿ. ಯಾರು ಜಾ ಹೊಡ್ದಿಯೇ ಪಾಂಡು? ಅದು ಹೊಡೆದ ಮ್ಯಾಕ್ ಗೊತ್ತಾಯ್ತದೆ. ಏಯ್ ಬಿಡ, ಬಿಡದ್ನೆ ಬಿಡ, ಹೋಗೋ ಕಡೆಗೆ. ಓಹೋ, ಓಬವನ್ ತಿಂಡಿ ಹರಿ ಕುಮಾರ ರಂಗ ಬರ್ಜಾ ಇಲ್ಲಿ ಓಬವನ್ ತಿಂಡಿ ಐತೆ. ತಿಂಡಿ ಒಳಗೆ ತಲೆ ಹಾಕು, ಆ ಕಡೆಯಿಂದ ಒಣಗೆ ಇಟ್ ಬಿಡುತ್ತೆ. ಸಾಯಿ ಲತ್ತೆ ನನ್ನ ಮಗನೇ. ಹಲೋ ವೈದ್ಯಂತಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಪಾಂಡು ಸಾಕು ಕಜಾ ಸಾಕು. ಈ ಪಾರ್ಟಿ ಶಕ್ತಿ ಇದ್ರೆ ಐದ್ ಜನ ಉಳ್ಳಾಡ್ಸ್ಕೊಂಡು ಕೆಡಿಕೊಂಡು ಹೊಡಿಬಹುದು. ಹಂಗಂತೀಯ? ಹೌದಾ? ಪಾಂಡು 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 ಪಾಂಡಣ ಪಾಂಡ ಪಂಚಾಯತಿ ಸೇರಿಸ್ಲಿಲ್ಲ ಅಂದ್ರೆ ನೀನ್ ಸಾಯಿಸ್ಬಿಡ್ತಿಲ್ಲ ಪಾಂಡು. ಪಾಂಡು ಎಲ್ಲಾ ಟೈಮು ಶಕ್ತಿ ಯೂಸ್ ಆಗಕ್ಕಿಲ್ಲ ಕಜಾ. ಯುಕ್ತಿನೂ ಬೇಕಾಯ್ತದೆ. ಕೊಡಲಿ ಕಿವಿಯ ಅಬ್ಬ, ಈಗ ಶಾಂತಿ ಮಾಡ್ದ ಅನ್ಸುತ್ತೆ. ಕುಮಾರಣ್ಣ ಬಾರಪ್ಪ, ಇಲ್ಲಿ ಬಾರೋ. ಇಲ್ಲಿ ನೀನು ಹೊಡೆಯಕ್ಕಿಲ್ಲ ತಾನೆ? ಇಲ್ಲಕೊಂಬಾರೋ, ಊರಿನಿಂದ ಕರ್ಕೊಂಬಂದು ನೀನು ಹೊಡೆದೇನೇನೋ. ಕೂತ್ಕೊಳ ಕೂತ್ಕೊಳಪ್ಪ. ನೋಡು, ನಿನಗೆ ನಾನು ಈ ಹುಡುಗಿರ ವಿಷಯನ ತಿಳಿಸಿ ಹೇಳ್ಬಿಡ್ಬೇಕು. ಹ್ಞೂ, ಹುಡುಗಿರು ಅಂದ್ರೆ ಏನನ್ಕೊಂಡಿದೀಯೇ? ಅದರಲ್ಲೂ ಈ ವೈಜಯಂತಿ ಅವಳಲ್ಲ. ಈ ವೈಜಯಂತಿ ಒಳ್ಳೆ ಹುಡುಗಿ ಅಲ್ಲ ಕಣು. ಒಬ್ಬನ್ ಡೌ ಹೊಡಿತಾಳೆ, ಒಬ್ಬನ್ ಕೈಲಿ ತಾಳಿ ಕಟ್ಸ್ಕೊತಾಳೆ. ನೀನ್ ನಂಬೇಡ. ಈ ಮೋಸ ಸಗ ಅನ್ಯಾಯ ಎಲ್ಲ ಹುಟ್ಟಿದ್ದು ಹುಡುಗಿಯಿಂದ ಅಂತ ತಿಳ್ಕೊಂಡಿದೀಯೇ? ಅಲ್ಲ, ಅದು ವೈಜಯಂತಿಯಿಂದ. ನೀನ್ ಬೇಕಾದ್ರೆ ಒಂದು ಹುಡುಗಿನ ನಂಬ್ಕೊಂಬಿಡು, ಆದ್ರೆ ಈ ವೈಜಯಂತಿನ ನಂಬಬೇಡ. ಹುಡು, ಅವಳು ಬರೀ ಮಾಟಗಾತಿ ಅಲ್ಲ, ಮೋಸಗಾತಿ ಕೂಡ. ಪಾಂಡು ವಿಷಯ ಏನು? ಪಾಂಡು ಸುಮ್ಕಿರೋ ದೊಡ್ಡ ಯಾಕೆ ಬಿಡ್ತೀನಿ ಅಷ್ಟೇ. ಸುಮ್ಕಿರೋ ಸರಿ, ವಿಷಯ ಏನು ಅಂತ ಅವನು ಸರಿಯಾಗಿ ತಿಳಿಸಿ ಹೇಳ್ಬಿಡ್ಬೇಕು. ನೋಡು, ಈ ವೈಜಯಂತಿ ತರ ಎಣ್ಣೆ ಇಕ್ಕ ಅಂದ್ರೆ ಏನನ್ಕೊಂಡಿದೀಯೇ? ಹೂ ಪಟ್ರೆಗಳು ದಾರಿನಲ್ಲಿ ಒಂದ್ ಬೈಕೋ ಸ್ಕೂಟರ್ ಹಾಕೊಂಡ್ರೆ ಪುಟಕ್ನೆ ಪೋಜಿ ತರ ಕುಂತ್ಕೊಂಡ್ಬಿಡ್ತವೆ. ಅದೇ ಪಕ್ಕದಲ್ಲಿ ಒಂದ್ ಕಾರ್ ಬಂದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಾರೆ. ಹೂ ಬಿಡದೆ, ನಿನ್ನತ್ರ ಪುಟ್ಕೋಸಿ ಒಂದ್ ಬೈಸ್ಕೊಲು ಇಲ್ಲ, ನಿನ್ ಮುಸ್ತೋಡರ್ಲಾ. ನೀನ್ ಹೇಳಿದ್ನಲ್ಲ, ಅವಳು ಕೇಳಿಸ್ಕೊಡ್ರೆ. ಅಲ್ಲೆಲ್ಲೋ ಇರೋಳು, ಇಲ್ ಬಂದ ನನ್ ಮಾತ್ ಯಾಕೋ ಕೇಳ್ಕೊತಾಳೆ ಪೊಡೈತೆ. ಸ್ವಲ್ಪ ಹಿಂದೆ ತಿರ್ಗಿ ನೋಡ್ಜಾ. ಏನ್ ಹಿಂದೆ ಬಂದ್ ತಿರ್ಗೊಂಡಿಕೊಳ್ಳು. ಕುಮಾರ, ಬೆಳಿಗ್ಗೆ ಏನಾರ ಓಸಿ ಯಾ ಮಾರಿದ್ರೆ ಬಟ್ಟತ್ತದ್ದೆ. ನೀನ್ ಚಟ ಕಟ್ಬೇಕಾಯ್ತಲ್ಜ. ಅದಕ್ ನನ್ನ ರೆಡಿ ಮಾಡಿದಿರಲ್ಲ. ಸದ್ಯ ನೀನ್ ಇಟ್ ಫಿಟ್ಟಿಂಗ್, ಅವಳು ಬಂದಿದ್ದಕ್ಕು ನಾನ್ ಬದಿಕೊಂಡೆ. ಅರಿ, ಬೆಳಗ್ಗೆ ನಮ್ಮನೆ ಹತ್ರ ಕೂಗಿದ್ರೆ ಹಂಗೆ ಹೋಗ್ಬಿಟ್ಟಿರಲ್ಲ. ಲತ್ತೆ, ನನ್ ಮಗನೇ, ನಿನ್ ಮೆಟ್ ತಗೊಂಡ್ ಬಾರಿಸ್ಬೇಕಾದ್ರೆ ನನ್ ಜೊತೆ ಮಾತ್ರ ಮಾತಾಡ್ಬೇಡ. ಐದನ್ ಲಗ್ನನ್ ಮಗನೇ. ಪಾಂಡು, ಕ್ಲಾಸಲ್ಲೂ ಸ್ಟ್ರಿಕ್ಟು, ಹೊರಗಡೆನೂ ಸ್ಟ್ರಿಕ್ಟಾ? ನಿನ್ನೆ ರಜಾ ಇತ್ತು, ಮನೆಗ್ ಬರ್ಬಹುದಾಗಿತ್ತು. ನಾನ್ ಯಾಕೆ ನಿಮ್ಮನೆಗ್ ಬರ್ಬೇಕಾಗಿತ್ತು? ನಿಮಗೋಸ್ಕರ ಉದ್ದಿನ ವಡೆನು ಜಾಮೂನ್ ರಸ ಮಾಡ್ಕೊಂಡಿದ್ದೆ. ಉದ್ದಿನ ವಡೆ ಸಾಂಬಾರು ಕೇಳಿದೀನಿ, ಇದ್ಯಾವ್ದಪ್ಪ ಉದ್ದಿನ ವಡೆ ಜಾಮೂನ್ ರಸ? ಅದೇ ನಾನ್ ಮಾಡೋ ಸ್ಪೆಷಲ್ಲು. ನೀವ್ ಇವತ್ ರಜಾ ಹಾಕಿದ್ರೆ ರಸಗುಲ್ಲ ಮಾಡ್ತೀನಿ, ಬರ್ತೀರ ಮನೆಗೆ? ಅಯ್ಯೋ, ನಿಮ್ಗೆ ಯಾಕೆ ತೊಂದ್ರೆ?
ಪ್ರಿನ್ಸಿಪಾಲ್ ಬರ್ತಾ ಇದ್ದಾರೆ, ನಾವು ನೀವು ಇಲ್ಲಿ ಮಾತಾಡೋದು ನೋಡಿದ್ರೆ ನನ್ನ ರಸಗುಲ್ಲ ಮಾಡ್ಬಿಡ್ತಾರೆ. ಓಕೆ ಬಾಯ್, ಬರ್ತೀನಿ. ಏನೋ ಬರೋಕೆ ಹೇಳಿದ್ರಂತೆ. ನಿಮಗೆ ಅಂತ್ಯ ಏನು? ನಾನೇ ನಿಮ್ಮನ್ನು ಕರೆಸಿದ್ದು. ಏನ್ರಿ, ನಾನು ಇವರು ಲವರ್ಸಾ? ಕಂಗ್ರಾಚುಲೇಷನ್. ಈ ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆಯಲ್ವ? ಯಾಕೆ ಸರ್, ನಾನೇನ್ ಮಾಡಿದೆ ಸರ್? ಏನ್ ಮಾಡಿದ್ರ? ನಾನು ಇವರು ಸಾರಿ ಲವರ್ಸ್ ಅಂತ ಇಡೀ ಕಾಲೇಜಿಗೆ ಡಂಗೂರ ಹೊಡ್ಕೊಂಡ್ ಬಂದಿದ್ದೀರಲ್ರಿ. ನಾನು ನೀವೇನೋ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವು? ನಾನು ಅಷ್ಟೇ, ಹಳ್ಳಿಯವರಾದ್ರೂ ಒಳ್ಳೆಯವರು ಅಂತ ನಾನ್ ತಿಳ್ಕೊಂಡಿದ್ದೆ. ನೀವ್ ಈ ರೀತಿ ಸಾರ್ಕೊಂಡ್ಬಂದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಪ್ರೆಸ್ಟೀಜ್ ನಿಮ್ಗೆ ಇಷ್ಟ ಇಲ್ಲದಿದ್ರೆ ಡೈರೆಕ್ಟ್ ಆಗಿ ಲವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕಿತ್ತು. ಅದನ್ ಬಿಟ್ಟು ಹೀಗೆಲ್ಲ ಮಾಡೋದು ಚೆನ್ನಾಗಿರಲ್ಲ. ನೀವ್ ಈಗ ಹೋಗಿ ಇಡೀ ಕಾಲೇಜಿಗೆ ನಾವಿಬ್ರು ಲವರ್ಸ್ ಅಂತ ಹೇಳಿ, ಅಲ್ಲ ಸಾರಿ ಅಲ್ಲ ಅಂತ ಹೇಳಿದ್ರೆ ಗೆದ್ರಿ, ಇಲ್ಲ ಅಂದ್ರೆ ನಿಮ್ಮನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಸರ್, ನನಗೆ ಈ ವಿಚಾರ ಗೊತ್ತೇ ಇಲ್ಲ ಸರ್. ಸರ್, ನಾನು ಈ ತರ ವಿಚಾರ ಹೇಳಿದೆ ಅಂತ ನಿಮ್ಗೆ ಯಾರು ಸರ್ ಹೇಳಿದ್ರು? ಅದೆಲ್ಲ ನಿಮಗೆ ಯಾಕ್ರಿ? ಪ್ಲೀಸ್ ಹಾಗಾದ್ರೆ ಸರಿ ಬಿಡಿ ಸರ್, ನೀವಿಬ್ರು ಲವರ್ಸ್ ಅಲ್ಲ, ನಾವಿಬ್ರು ಲವರ್ಸ್ ಅಂತ ಹೇಳ್ಕೊಂಡ್ಬಿಡ. ಸರ್, ನೀವು ಬೈದಿದ್ದಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಸರ್ ಪ್ಲೀಸ್, ದಯವಿಟ್ಟು ನಿಮ್ಗೆ ಈ ವಿಚಾರ ಎಲ್ಲ ಯಾರು ಹೇಳಿದ್ರು ಅಂತ ನನ್ಗೆ ಹೇಳಿ ಸರ್, ಪ್ಲೀಸ್. ರೇ, ಬೇರೆ ಯಾರಾದ್ರೂ ಹೇಳಿದ್ರೆ ನಾನು ನಂಬ್ತಾ ಇರ್ಲಿಲ್ಲ. ಈ ವಿಷಯನ ನಿಮ್ಮೂರವ್ರು ನಿಮ್ ಜೊತೆ ಇರೋರು ಕೆಳಗೂರ್ನ ಕಳ್ಳನ್ ಮಕ್ಕಳ ಯಾರು? ಅವರು ಸರ್. ಮಕ್ಕಳ, ನನ್ ಜೊತೆನೆ ಇದ್ಕೊಂಡು ನನಗೆ ಬಗ್ಲಿ ಗುಟ್ಟ ಹಾಕ್ಬಿಟ್ಟ. ನಿಮ್ಮನ್ ಸುಮ್ನೆ ಬಿಡಲ್ಲ ಕಂಡ್ರು, ಒಂದ್ ಗತಿ ಕಾಣ್ತೀನಿ. ನನ್ನ ಮಕ್ಕಳು ಬರ್ಲಿ, ಒಬ್ಬೊಬ್ಬಂಗು ಹಂಗೆ ಬರಲ್ ಸೇವೆ ಮಾಡ್ತೀನಿ. ಪಾಂಡು, ಇದೇ ಇದೆ ಕೆಳಗಿನ ಬಾಗಿಲೆಲ್ಲ ಹಾಕಬಿಟ್ಟಿದ್ಯೆ? ಓ ಅದ, ಅದ್ ಹಿಂಗೆ ಸುಮ್ನೆ ಕುಸಿಗೆ ಕೆಳಗೆಲ್ಲ ಬಾಗಿಲು ತಡಿಕೆಂದು ಪಿಚಾಚಿ ಹಂಗ ಮೇಲೆ ಒಬ್ಬರೇ ಅದ ಆಡ್ತಾ ಇದ್ದೆ. ಹೌದ್ಕರಲ್ಲ, ಕೇಳ್ಬೇಕು ಅಂತಿದ್ದೆ. ಇವ್ ಪ್ರಿನ್ಸಿಪಾಲ್ ತವ ನನ್ ಮ್ಯಾಗೆ ಯಾರೋ ಸಾನೆ ಹೊಗಳವ್ರಲ್ಲ, ಯಾರ್ಲ ನಾನೇ ಹೇಳ್ಬೇಕಾಗಿತ್ತು. ಐರಲ್ಲಕ್ಕೆ ನನ್ ಮಗನೇ ವಿಟ್ಲ, ಇವತ್ತೇನೋ ಆಗುತ್ತೋ. ರಂಗ, ಇವನೇನ್ ಬೀಸಣಿಗೆ ಇಟ್ಕೊಂಡವನೆ. ಕೂತ್ಬಿಡ್ತೀನಿ ಮಗನೇ, ಬರಲ್ಲ ಬೀಸಣಿಗೆ ಅಂದ್ರೆ ಇವತ್ ನಿನ್ನ ಸಾಯಿಸ್ಬಿಡ್ತೀನಿ ಕರ್ಲ, ಸಾಯಿಸ್ಬಿಡ್ತೀನಿ. ಜೋ ಪಾಂಡು, ನಿನ್ ಒಳಕ್ಕೆ ರಂಗ ಹೇಳಿದ್ದು. ನೀನ್ ಮಾತಾಡ್ಬೇಡ, ನೀನ್ ಮಾತಾಡ್ಬೇಡ, ನಂಗೆ ಆಗ್ಬಿರಿಕಿಲ್ಲ. ನನ್ನ ಮಕ್ಕಳ, ಓಹೋ ನನ್ನ ಒಳ್ಳೆ ಅಲ್ಲೇ ನನ್ನ ಮಕ್ಕಳ. ಏನ್ ನಾನು ಕಿವಿ ಮೇಲೆ ಕೆಂಪು ಮಡಿಕೊಂಡಿದ್ದೀನಿ, ಮುಳ್ಳಾಗ್ತದೆ. ಅದಲ್ಲ ಕಜ, ಲೇಡಿ ಲೆಕ್ಚರು ನಿಂಗೆ ಶಾನೆ ಹಿಂಸೆ ಕೊಡ್ತಿದ್ದಲ್ಲ, ಹಿಂಗ್ ಹೇಳಿದ್ರೆ ಪ್ರಿನ್ಸಿಪಾಲು ಅವಳು ಗಟ್ಕಾಯಿಸ್ಕಂತಾನೆ ಅಂತ ಒಂದೇ ಒಂದ್ ಸಣ್ಣ ಫಿಟ್ಟಿಂಗ್ ಇತ್ತೆ ಕಜ. ಫಿಟ್ಟಿಂಗ್ ನೀನ್ ಹೇಳ್ತಾರ ನಿಜ ಈಗ? ನಮ್ಮ ಅಪ್ಪಣೆ ನಿಮ್ ಅವ್ರ ಅನ್ಕೋ ಕಜ, ಸ್ನೇಹಿತರಾಗಿ ನೀನು ಒಂಚೂರು ನಮ್ನ ಅರ್ಥವೇ ಮಾಡ್ಕೊಳಕ್ಕಿಲ್ಲ ಅಂತೀಯ. ನಿಂಗೂ ತಲೆ ಐತೆ, ನಾನು ಏನ ಅನ್ಕೊಂಡ್ಬಿಟ್ಟಿದ್ದೆ. ಹೌದು, ಹಂಗ್ ಮಾಡಿದ್ರಿಂದ ಆ ಯಮುನ್ ಕಾಡ್ದಿಂದ ನಾನು ತಪ್ಪಿಸ್ಕೊಂಡಂಗಾಯ್ತು. ಹ್ಞೂ, ನಿಜವೇ ನೀನ್ ಹೇಳೋದು.